नमस्कार वीक्षक अमुगु वार्ते स्वागत नाने शिवराज क्षण अपडेट्स नोड़ स्वामी ना तेरे कट्ते ऊरी अनारोग्य समस्या हेच्चता है नमें शुद्ध नीर को हुणसेगट्ट ग्राम पंचायत अधिकारी निर्लक्ष्य के तिपटूर सूगूर ग्रामस्थर आक्रोश व्यक्तपड़ा तुमकूर जिले तिपटूर तालूकिन नोणवेनकेरे होबळिय हुणसेगट्ट ग्राम पंचायत व्याप्ति के सेरिद सूगूर ग्राम पंचायत कुडियुव नीरिनल्लि कलुषित नीरु बिडलागुत्तिदे ऊरिनल्लि सांक्रामिक रोग हेच्चुत्तिद्दु कलुषित नीरिन सेवनेयिंद जन अनारोग्यक्के तुत्तागुत्तिद्दु सूगूर परिशिष्ट कालोनिगे पूरैकेयागुत्तिरुव नीरु कलुषितवागिद्दु कूडले कुडियुव नीरिन ट्यांक् स्वच्छगोळिसबेकेंदु अनेक बारि हुणसेगट्टद ग्राम पंचायतिगे दूरु नीडिदरु ग्राम पंचायति अधिकारिगळु यावुदे क्रम कैगोंडिल्ल एंदु आक्रोशवन्नु व्यक्तपडिसिदरु क्लियर माडि फोटो ಸೂಗೂರಿನ ಅರಿಜನ ಕಾಲೋನಿಯಲ್ಲಿ ನೀರು ಚೆನ್ನಾಗಿ ಬರ್ತಾ ಇಲ್ಲ ರೆಕ್ಕೆ ಬಡ ಕೊಳಾಯಿನಲ್ಲಿ ರೆಕ್ಕೆ ಕುಕ್ಕ ಪಕ್ಷಿಗಳದೆಲ್ಲ ಕಂಡಗಳೆಲ್ಲ ಬರ್ತಾ ಇದ್ದಾವೆ ಎಲ್ಲರಿಗೂ ಹೇಳಿದೀವಿ ಗ್ರಾಮ ಪಂಚಾಯತಿಗೆ ವಾಟರ್ಮ್ಯಾನ್ಗೆ ಎಲ್ಲರಿಗೂ ಹೇಳಿರಿ ಏನು ಕ್ರಮ ಕೈಗೊಂಡಿಲ್ಲ ಈ ನೀರು ಕುಡಿದಿರೋರೆಲ್ಲವ ಜ್ವರ ಕೆಮ್ಮು ನೆಗಡಿ ಶೀತ ಈ ಬರೀ ಇಂಥ ಕಾಯಿಲೆಯಿಂದ ನಡೀತಾ ಇದ್ದಾರೆ ಅದರಿಂದ ನಮಗೆ ನೀವಾದರೂ ನ್ಯಾಯ ದೊರಕಿಸ್ತೀವಿ ग्राम पंचायती वाटरमैन टैंक स्वच्छगू सह याद प्रयोजन हुणसेगट्ट ग्राम पंचायती कूड़े सूगूर ग्राम दलित कॉलोनी पूरक तड़ू टैंक स्वच्छगे शुद्ध नीर पूरकेतर ಇದೇ ವೇಳೆಯಲ್ಲಿ ದಲಿತ ಮುಖಂಡರಾದ ಚಡಕ್ಷರಿ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳಿಗೂ ಮತ್ತು ಸೆಕ್ರೆಟರಿಗಳಿಗೂ 4-5 ಬಾರಿ ಸೂಗೂರು ಗ್ರಾಮದ ದಲಿತ ಕಾಲೋನಿಯಲ್ಲಿ ಕುಡಿಯುವ ನೀರಿನಲ್ಲಿ ಕಲುಷಿತ ವಸ್ತು ಹಾಗೂ ಮರಳು ಕಲ್ಲಿನ ಚೂರು ಸೇರಿರುವ ನೀರು ಬಿಡುತ್ತಿದ್ದಾರೆ ತಾವುಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಶುದ್ಧ ಕುಡಿಯುವ ನೀರನ್ನು ಬಿಡುವಂತೆ ಒತ್ತಾಯಿಸಿದರು ನಾವು ಸೂಗೂರಿನ ವಾರ್ಡಿನವರಾದಂಥ ನಾವು ಗ್ರಾಮ ಪಂಚಾಯಿತಿಗೆ ಹೋಗಿ ನಮ್ಮ ಏರಿಯಾದಲ್ಲಿ ನೀರು ಕೊಡಚೆ ಬರುತ್ತಿದೆ ಅಂತ ನಾನು ಪಿಡಿಒದವರಿಗೆ ಮತ್ತು ಸೆಕ್ಯೂರಿಟಿಯವರಿಗೆ ಖುದ್ದಾಗಿ ಹೇಳಿರೂ ಸಹ ಅವರು ಬಂದು ನಮ್ಮನ್ನು ತಿರಸ್ಕರಿಸಿ ನಮ್ಮನ್ನು ಏನಾಗಿದೆ ಅಂತ ಕುಂದುಕೊರತೆಗಳನ್ನು ಕೇಳದೆ ನಮಗೆ ನೀ ಕುಡಿಯುವ ನೀರಿನಲ್ಲಿ ಅಕ್ಕಿಯ ಪುಕ್ಕಗಳು ಕಂಡಗಳು ಮಾಂಸಗಳು ಮತ್ತು ದೇಷ್ಟು ತರ ನೀರು ಕಪ್ಪುವಾಗಿ ಬರುತ್ತಿದೆ ನಾವು ನಮ್ಮನ್ನು ಇದನ್ನು ಪರಿಷ್ಕರಿಸಲು ಸಹ ದಲಿತ ಕಾನೂನಿ ಅಂತ ಅಂದು ಈ ಪರಿಕ್ಲೀನ ಏನಾಗಿದೆ ಅಂತ ನಮ್ಮನ್ನು ಗಮನಸಕ್ಕೂ ಬರದಲ್ಲೇ ಇದ್ದಾರೆ ದಯವಿಟ್ಟು ಮಾಧ್ಯಮದವರಿಗೆ ನಾವು ಮನವಿ ಮಾಡೋದು ಮತ್ತು ಸರ್ಕಾರ ನಮ್ಮ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ನಮ್ಮ ತಹಸೀಲ್ದಾರರು ಮತ್ತು MLAಗೆ ದಯವಿಟ್ಟು ಇದನ್ನು ನಮಗೆ ಬಂದು ನ್ಯಾಯ ದೊರಕಿಸಿ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದೀನಿ ಮಂಜುನಾಥ್ ಹಾಲ್ಕುರ್ಕೆ ಅಮುಕ್ ಟಿವಿ ತಿಪಟೂರು ಶಿಡ್ಲಘಟ್ಟ ತಾಲೂಕಿನ ಖಾಸಗಿ ಶಾಲೆಗಳ ಸರ್ಕಾರ ನಿಗದಿ ಮಾಡಿರುವ ಶುಲ್ಕದ ನಾಮಫಲಕ ಅಳವಡಿಸದೆ ವಿದ್ಯಾರ್ಥಿಗಳ ಪೋಷಕರಿಂದ ಹೆಚ್ಚಿನ ಶುಲ್ಕ ವಸೂಲಿ ಮಾಡುತ್ತಾ ಇದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜವಾಬ್ದಾರಿ ತೆಗೆದುಕೊಂಡು ವಸೂಲಿಗೆ ಇಳಿದಿರುವ ಖಾಸಗಿ ಶಾಲೆಗಳಿಗೆ ಬುದ್ಧಿ ಕಲಿಸುವ ಕೆಲಸ ಮಾಡಬೇಕು ಹೀಗೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಎಸ್ಎಂ ಪ್ರಕಾಶ್ ತಿಳಿಸಿದ್ದಾರೆ ನಗರದ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಇಂದು ರೈತ ಸಂಘದ ವತಿಯಿಂದ ರೈತರು ಸಾಂಕೇತಿಕವಾಗಿ ಭೇಟಿ ನೀಡಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಸುದ್ದಿಗಾರರೊಂದಿಗೆ ಎಸ್ಎಂ ಪ್ರಕಾಶ್ ಮಾತನಾಡಿ ಸರ್ಕಾರದ ನಿರ್ದೇಶನದಂತೆ ಶಾಲಾ ಶುಲ್ಕದ ವಿವರ ಸಂಬಂಧಿಸಿದಂತೆ ಪೋಷಕರಿಗೆ ಮಾಹಿತಿ ನೀಡಬೇಕು ಖಾಸಗಿ ಶಾಲೆಗಳಲ್ಲಿ ಪಡೆದುಕೊಳ್ಳುವ ಶುಲ್ಕದ ನಾಮಫಲಕ ಹಾಕಬೇಕು ನಿಯಮಗಳು ಪಾಲಿಸದೆ ಅವರ ಪೋಷಕರಿಂದ ಹೆಚ್ಚು ಶುಲ್ಕ ವಸೂಲಿ ಮಾಡುತ್ತಿದ್ದು ಈ ಹಿಂದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದೇವೆ ಎಂದರು ಸರ್ಕಾರ ಏನು ನಿರ್ದೇಶನ ಕೊಟ್ಟಿದೆ ಅದು ಸರಿಯಾದ ಮಾಹಿತಿ ಕೊಡಬೇಕು ಏನು ತಗೊಂಡಬೇಕು ಹಣ ವಸೂಲಿ ಏನು ಮಾಡಬೇಕು ಅನ್ನೋದು ಒಂದ ಕಡೆ ಖಾಸಗಿ ಶಾಲೆಗಳ ಮುಂದೆ ನಾಮಫಲಕ ಹಾಕಬೇಕಾಗಿತ್ತು ಈಗಾಗಲೇ ಕೂಡ ಪಿಒ ಹಿಂದೆ ಇದ್ದಂತ ಪಿಒಗಳು ಎಚ್ಚರಿಕೆ ಕೊಟ್ಟಿದ್ದೇವೆ ನಾಮಫಲಕ ಆಗ್ತಾ ಇಲ್ಲ ಆಮೇಲೆ ಏನು ಹಿಂದಿನ ಕೋವಿಡ್ ಸಮಸ್ಯೆಯಿಂದ ರೈತರು ನೊಂದಿದ್ರು ಒಂದು 70% ಮಾತ್ರ ತಗೊಂಡಬೇಕು ಅಂತ ಹೇಳಿ ಸರ್ಕಾರ ನಿರ್ದೇಶನ ಕೊಟ್ಟಿದ್ರು ಕೂಡ ಅವರು 100% ವಸೂಲಿ ಮಾಡುವಂತ ಇದಕ್ಕೆ ಹಿಡಿದಿದ್ದಾರೆ ಕಾರ್ಯಕ್ಕೆ ಅದರಿಂದ ಶಾಲೆಗಳ ವಿರುದ್ಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಘುನಾಥ್ ರೆಡ್ಡಿ ಅವರು ಸರಿಯಾದ ಜವಾಬ್ದಾರಿ ತಗೊಂಡು ಆದಷ್ಟು ಬೇಗನೆ ಅವರಿಗೆ ಒಂದು ಬುದ್ಧಿ ಕಲಿಸುವಂಥ ಕಾರ್ಯ ಆಗಬೇಕು ಆಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಬಹಳ ತೊಂದರೆ ಇದೆ ಹಿಂದೆ ಮಳೆ ಬಿದ್ದು ಬಹಳ ತೊಂದರೆ ಆಗಿದೆ ಆ ಮೂಲಭೂತ ಸೌಕರ್ಯಗಳು ಶೌಚಾಲಯ ಇರ್ಬೋದು ಬಿಲ್ಡಿಂಗ್ ಶಿಥಿಲಗೊಂಡಿರೋದು ಇರ್ಬೋದು ಎಲ್ಲ ಸರಿಪಡಿಸುವಂಥ ಕಾರ್ಯ ಆಗಬೇಕು ಯಾಕಂದರೆ ಇವತ್ತು ಕೋವಿಡ್ ಸಮಸ್ಯೆಯಿಂದ ಗ್ರಾಮಾಂತರ ಕೋವಿಡ್ ಅವಧಿಯಲ್ಲಿ 70% ಮಾತ್ರ ಶಾಲಾ ಶುಲ್ಕ ಪಡೆದುಕೊಳ್ಳಬೇಕೆಂಬ ನಿಯಮವಿದ್ದರೂ ಸಹ ಶೇಕಡ 100% ಶುಲ್ಕ ವಸೂಲಿ ಮಾಡುತ್ತಿದ್ದಾರೆ ಖಾಸಗಿ ಶಾಲೆಗಳ ವಿರುದ್ಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸರಿಯಾದ ಕ್ರಮ ಕೈಗೊಂಡು ಆದಷ್ಟು ಬೇಗನೆ ಬುದ್ಧಿ ಕಲಿಸುವಂತಾಗಬೇಕು ಮೇಲೂರಿನ ಖಾಸಗಿ ಶಾಲೆಯೊಂದರಲ್ಲಿ ಪೋಷಕರ ಹತ್ತಿರ ಹೆಚ್ಚಿನ ಶುಲ್ಕ ಕೇಳುತ್ತಿದ್ದು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇದುವರೆಗೂ ಕ್ರಮ ಜರುಗಿಸದೇ ಇರುವುದು ಶೋಚನೀಯ ಇದರಿಂದ ಅನುಮಾನಗಳು ಕಾಡುವಂತಾಗಿದೆ ಎಂದರು
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಒಂದು ಸಾಂಕೇತಿಕವಾದ ಮನವಿಯನ್ನು ಕೊಡ್ತಾ ಇದ್ದೀರಿ ಅಂದ್ರೆ ಇದರ ಉದ್ದೇಶ ಈಗಾಗಲೇ ಚಿಕ್ಕಬಳ್ಳಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಡಿಜಿಪಿ ಕಚೇರಿ ಮುಂದೆ ಎರಡು ತಿಂಗಳಿಂದನೇ ಒಂದು ಹೋರಾಟವನ್ನು ಮಾಡಿ ಏನು ರೈತರ ಪೋಷಕರ ಹತ್ರ ಹೆಚ್ಚಿನ ಶುಲ್ಕ ಖಾಸಗಿ ಶಾಲೆಗಳು ವಸೂಲಿ ಮಾಡ್ತಾ ಇದ್ದಾರೆ ಅದು ನಿಲ್ಲಬೇಕು ಸರ್ಕಾರ ಏನು ನಿರ್ದೇಶನ ಕೊಟ್ಟಿದೆ ಅದು ಸರಿಯಾದ ಮಾಹಿತಿ ಕೊಡಬೇಕು ಏನು ತಗೊಂಬೇಕು ಹಣ ವಸೂಲಿ ಏನು ಮಾಡಬೇಕು ಅನ್ನೋದು ಒಂದು ಕಡೆ ಖಾಸಗಿ ಶಾಲೆಗಳ ಮುಂದೆ ನಾಮಫಲಕ ಹಾಕಬೇಕಾಗಿತ್ತು ಈಗಾಗಲೇ ಕೂಡ ಪಿಒ ಹಿಂದೆ ಇದ್ದಂತ ಪಿಒಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ನಾಮಫಲಕ ಆಗ್ತಾ ಇಲ್ಲ ಆಮೇಲೆ ಏನು ಹಿಂದಿನ ಕೋವಿಡ್ ಸಮಸ್ಯೆಯಿಂದ ರೈತರು ನೊಂದಿದ್ರು ಒಂದು 70% ಮಾತ್ರ ತಗೊಂಬೇಕು ಅಂತ ಹೇಳಿ ಸರ್ಕಾರ ನಿರ್ದೇಶನ ಕೊಟ್ಟಿದ್ರು ಕೂಡ ಅವರು 100% ವಸೂಲಿ ಮಾಡುವಂತ ಇದಕ್ಕೆ ಹಿಡಿದಿದ್ದಾರೆ ಕಾರ್ಯಕ್ಕೆ ಅದರಿಂದ ಶಾಲೆಗಳ ವಿರುದ್ಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಘುನಾಥ್ ರೆಡ್ಡಿ ಅವರು ಸರಿಯಾದ ಜವಾಬ್ದಾರಿ ತಗೊಂಡು ಆದಷ್ಟು ಬೇಗನೆ ಅವರಿಗೆ ಒಂದು ಬುದ್ಧಿ ಕಲಿಸುವಂಥ ಕಾರ್ಯ ಆಗಬೇಕು ಆಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಬಹಳ ತೊಂದರೆ ಇದೆ ಹಿಂದೆ ಮಳೆ ಬಿದ್ದು ಬಹಳ ತೊಂದರೆ ಆಗಿದೆ ಆ ಮೂಲಭೂತ ಸೌಕರ್ಯಗಳು ಶೌಚಾಲಯ ಇರ್ಬೋದು ಬಿಲ್ಡಿಂಗ್ ಶಿಥಿಲಗೊಂಡಿರೋದು ಇರ್ಬೋದು ಎಲ್ಲ ಸರಿಪಡಿಸುವಂಥ ಕಾರ್ಯ ಆಗಬೇಕು ಯಾಕಂದರೆ ಇವತ್ತು ಕೋವಿಡ್ ಸಮಸ್ಯೆಯಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಮಕ್ಕಳು ಹೋಗೋದ್ರಿಂದ ಅದನ್ನು ಒಂದು ಪರಿಹಾರ ಆಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ರಘುನಾಥ್ ರೆಡ್ಡಿ ಅವರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಮುಂದಿನ ಒಂದು ವಾರದೊಳಗೆ ನಮ್ಮನ್ನು ಸಭೆ ಕರೆದು ಏನು ರೈತರ ಸಮಸ್ಯೆ ಪೋಷಕರ ಸಮಸ್ಯೆ ಇದೆ ಪರಿಹಾರ ಮಾಡಬೇಕು ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಸಿಬಿ ಶ್ರೀನಿವಾಸ್, ಜಿಎಂ ಸೊನ್ನೇಗೌಡ, ಚನ್ನೇಗೌಡ, ಶಂಕರ್ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ಇಡೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಜಿತ ಜಿಲ್ಲೆಗಳ ಮನೆ ಮಾತಾಗಿದ್ದ ಮಾಜಿ ಸಂಸದ ಕೇಂದ್ರ ಸಚಿವ ಆರ್ ಎಲ್ ಜಾಲಪ್ಪನವರ ಮಾನ ಮರ್ಯಾದೆ ಅಕ್ಷರಶಃ ಬೀದಿಗೆ ಬಿದ್ದಿದೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ನಿಜ, ಕೋಲಾರ ಜಿಲ್ಲೆಯ ಹೃದಯ ಭಾಗದ ಟಮಕ ಪ್ರದೇಶದಲ್ಲಿರುವ ದೇವರಾಜು ಅರಸು ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಸ್ಥಾನದ ವಿವಾದ ವಿಚಾರ ಇದೀಗ ಬೀದಿ ರಂಪಾಟವಾಗಿದೆ. ಆರ್ ಎಲ್ ಜಾಲಪ್ಪನವರು ಗತಿಸಿ ಇನ್ನೂ ತಿಂಗಳಾಗಿಲ್ಲ. ಆಗಲೇ ಆರ್ ಎಲ್ ಜಾಲಪ್ಪ ಮಕ್ಕಳು ಮೊಮ್ಮಕ್ಕಳು ಮೆಡಿಕಲ್ ಕಾಲೇಜು ಬಳಿ ಪ್ರತಿಭಟನೆ ಮಾಡುವ ಮೂಲಕ ಆರ್ ಎಲ್ ಜಾಲಪ್ಪನವರ ದಶಕಗಳ ಸೇವೆ ಮಣ್ಣು ಪಾಲಾಗಿ ಹೋಗಿದೆ. ಜಲಪ್ಪ ಸಾಹೇಬರು ತೀರ್ಕೊಂಡಿದ್ದಾದ್ಮೇಲೆ ಈಗ ಒಂದು ವಾರ 18ನೇ ತಾರೀಕಿಂದ ಅದಕ್ಕೆ ಮುಂಚೆ ಒಂದು 25 ವರ್ಷದಿಂದ ಸಾಹೇಬ್ ಇದ್ದಾಗ ಚೆನ್ನಾಗಿತ್ತು. ಸಾಹೇಬ್ರೆ ಯಾವಾಗ ವೀಕ್ ಆದರೂ ಆರೋಗ್ಯವಾಗಿ ಆವಾಗಿಂದ ಇದೆಲ್ಲ ಅಕ್ರಮ ಚಟುವಟಿಕೆಗಳಿಗೆ ದಾರಿ ಆಗಿತ್ತು. ಈಗ ಸರ್ಕಾರನೇ ಪ್ರವೇಶ ಮಾಡಲಿ. ಹೌದು ಸರ್, ನಮ್ಮ ಡಿಮ್ಯಾಂಡ್ ಇಷ್ಟೇ, ಸರ್ಕಾರ ಮತ್ತೆ ಪ್ರವೇಶ ಮಾಡಬೇಕು, ಸರ್ಕಾರ ಕ್ರಮ ಕೈಗೊಳ್ಬೇಕು. ಸರ್ಕಾರನೇ ವಹಿಸ್ಕೊಂಡ್ಬಿಟ್ರೆ ಈ ಸಂಸ್ಥೆನ ವಹಿಸ್ಕೊಳ್ಳಿ ಸರ್, ಒಳ್ಳೇದು, ಏನು ಅಭ್ಯಂತರ ಇಲ್ಲ, ಇನ್ನೂ ಒಳ್ಳೇದಾಗುತ್ತೆ, ಒಳ್ಳೇದಾಗುತ್ತೆ ಸಾರ್ವಜನಿಕರಿಗೆ, ಕೋಲಾರ ಜನತೆಗೆ ಒಳ್ಳೇದಾಗುತ್ತೆ. ನಿಮ್ಮ ಹೆಸರು ಸರ್? ಅರವಿಂದ್. ಶಾಂತಿ ಮಾಡಿದ್ದೀವಿ. ಈಗ ನಮ್ಮದು ಒಂದೇ ಬೇಡಿಕೆ, ನಮಗೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಈ ವಿಚಾರವಾಗಿ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಬೇಕು ಅಷ್ಟೇ. ಏನಾಗಿದೆ ಅಲ್ಲಿಗ? ಈಗ ಒಂದೇ ಕುಟುಂಬದ ಆಸ್ತಿಯಾಗಿ ಪರಿವರ್ತನೆ ಮಾಡಕ್ಕೆ ಹೋಗಿದ್ದಾರೆ ನಮ್ಮ ಸೆಕ್ರೆಟರಿ ನಾಗರಾಜ್ ಅವರು. ನಾವು ಅದನ್ನು ಕೇಳ್ತಾ ಇಲ್ಲ, ಜಾಲಪ್ಪನವ್ರ ಸರ್ವಿಸ್ ಏನು ಇಲ್ಲ ಈ ಸಂಸ್ಥೆಗೆ ಅಂತ ಕೇಳ್ತಾ ಇರೋದು. ಜಾಲಪ್ಪನವ್ರ ಕುಟುಂಬಕ್ಕೆ, ಜಾಲಪ್ಪನವರು ಏನು ಟ್ರಸ್ಟ್ಗಳು ಮಾಡೋಗಿದ್ರು, ಡೆಮ್ಮಿ ಟ್ರಸ್ಟ್ಗಳಾಗಿ ಇರೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಅವ್ರ ಮನೆ ಮಕ್ಳಿಗೆ ಹೆಂಗೆ ಕೊಟ್ಟಿದ್ದಾರೆ ಒಂದು ಕೊಟ್ಟರೆ ಮಾತುಕತೆ, ಇಲ್ಲಾಂತಂದ್ರೆ ಇಲ್ಲ. ಮುಂದಿನ ಕ್ರಮ ಏನು ಸರ್ ನಿಮ್ಮದು? ಸರ್ಕಾರಕ್ಕೆ ಈಗ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ, ಮೆಮೊರಾಂಡಮ್ ಕೊಡ್ತೀವಿ, ದಯಮಾಡಿ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಈ ಟ್ರಸ್ಟ್ನ ಅಬಾಲಿಷನ್ ಮಾಡಿರಿ, ಸರ್ಕಾರನೇ ನಡೆಸಲಿ ಅಂತ ಕೇಳ್ಕೊಳ್ತೀವಿ. ಅವರ ಇದು ಆಡಳಿತ ಬೇಡ ಅಂತ? ಬೇಡ, ಅವ್ರ ಆಡಳಿತ ಬೇಡ, ಪಾರದರ್ಶಕವಾಗಿಲ್ಲ. ಅವರ ಜಾಲಪ್ಪ ನಿಧನದ ನಂತರ ದೇವರಾಜು ಅರಸು ಎಜುಕೇಷನ್ ಟ್ರಸ್ಟ್ನ ನೂತನ ಅಧ್ಯಕ್ಷರಾಗಿ ಜಾಲಪ್ಪ ಸಂಬಂಧಿ ಜಿಎಚ್ ನಾಗರಾಜ್ ಆಯ್ಕೆಯಾಗಿದ್ದರು. ಇದನ್ನು ಖಂಡಿಸಿ ಆರ್ ಎಚ್ ಜಾಲಪ್ಪ ಮಕ್ಕಳಾದ ನರಸಿಂಹಸ್ವಾಮಿ, ಮೊಮ್ಮಕ್ಕಳಾದ ಸಂಜಯ್, ಅರವಿಂದ್ ಹಾಗೂ ಹೆಣ್ಣುಮಕ್ಕಳು ಪ್ರತಿಭಟನೆಗೆ ಇಳಿದಿದ್ದಾರೆ. ಆರ್ ಎಲ್ ಜಾಲಪ್ಪ ಕುಟುಂಬಸ್ಥರಿಗೆ ಅಧ್ಯಕ್ಷ ಸ್ಥಾನ ನೀಡಲು ಒತ್ತಾಯಿಸಿ ಆರ್ ಎಲ್ ಜಾಲಪ್ಪ ಮಕ್ಕಳು ಹಾಗೂ ಬೆಂಬಲಿಗರಿಂದ ಪ್ರತಿಭಟನೆ ನಡೆಸಲಾಗಿತ್ತು. ಪ್ರತಿಭಟನೆ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ನಡೆದು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿಚಾರ್ಜ್ ನಡೆಸಿದ್ದಾರೆ. ಏನು ಸರ್ ಇವತ್ತಿನ ಘಟನೆ? ಘಟನೆ ಅಷ್ಟೇ ಸರ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಮಾನ್ಯತೆ ಇಲ್ಲದೆ ಇರೋದ್ರಿಂದ ಏನೋ ಅವರು ನಮಗೆ ಯಾವುದೇ ಕಾರಣಕ್ಕೆ ಯಾವುದೂ ಟ್ರಸ್ಟಲ್ಲಾಗಲಿ ಸಮಸ್ಯೆಲ್ಲಾಗಲಿ ನಮ್ಮಲ್ಲಿ ಏನೂ ಮಾನ್ಯತೆ ಸಿಕ್ಕಿಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ತಗೊಳ್ಳಿ ಇದನ್ನು ಅಂತ ಹೇಳ್ಬಿಟ್ಟು ಇಡೀ ಫ್ಯಾಮಿಲಿ ನಾವು ಪ್ರೊಟೆಕ್ಟ್ ಮಾಡೋಕ್ಕೆ ನಮ್ಗೆ
ಏನಾದರೂ ಮುಂದೆ ಏನಾದರೂ ಸೂಚನೆ ಕೊಟ್ಟಿದ್ದೀರಾ ಪ್ರೊಟೆಸ್ಟ್ ಮಾಡ್ತೀವಿ ಅಂತ? ಹೌದು, ನಾವು ಹಿಂಗೆ ಮಾಡ್ತೀವಿ. ಯಾಕಂದರೆ ನಾವು ಸರ್ಕಾರಕ್ಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಪ್ರೊಟೆಸ್ಟ್ ಬಗ್ಗೆ ನಾನೇನು ಹೇಳ್ತಾ ಇದ್ದೀನಿ, ಅವ್ರು ಹೇಳ್ತಾ ಇರೋದು ಫ್ಯಾಮಿಲಿ ಇರ್ತೀವಿ. ನಮಗೆ ಅದು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ತಗೊಳ್ಳಿ ಅಂತ ನಾವೇನು ಹೇಳ್ತಾ ಇಲ್ಲ. ಹಾಗಾಗಿ ಎಲ್ಲನೂ ಪ್ರತಿಯೊಂದು ಟ್ರಸ್ಟ್ಗೆ ಸರ್ಕಾರನೇ ಎಂಟ್ರಿ ಆಗಿ ಸರ್ಕಾರನೇ ನಡೆಸ್ತೀವಿ. ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದು, ಇವತ್ತು ಜನತೆಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶನ? ಹೌದು, ನಮ್ಮ ತಾತವ್ರು ಮಾಡಿರೋದು ಅದನ್ನೇ. ನಮ್ಮ ತಾತವರು 35 ವರ್ಷದಿಂದ 40 ವರ್ಷದಿಂದ ಏನು ಜನತೆಗೋಸ್ಕರ ಮಾಡ್ತಾಯಿದ್ರು, ಇನ್ಕ್ಲೂಡಿಂಗ್ ನೀವು ಕೇಳಿರಬೇಕು. ಮೊನ್ನೆ ಇದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು ಏನಂತ, ಜಾಲಪ್ಪ ಅವ್ರ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಿ ಏನು ಎಷ್ಟು ಬೇಕೋ ಅಷ್ಟು ನೋಡಿ, ಅವ್ರನ್ನೇನು ಇದು ಏನು ದುಡ್ಡು ಕಾಸಲ್ಲಿ ಆ ರೀತಿ ಈ ರೀತಿ ಅಂತ ಹೇಳಿ ನೋಡಿಲ್ಲ, ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಮಾಡಿದ್ದೀನಿ. ಇವತ್ತು ಯಾರೋ 3ನೇ ಪಾರ್ಟಿ ಬಂದು ನಮಗೆ ಕೆಟ್ಟ ಹೆಸರು ತಂದು ಇನ್ನೊಬ್ಬರು ಸಮಸ್ಯೆನ ಹಾಳು ಮಾಡಿದ್ರೆ ನಾವು ಹೆಂಗೆ ನೋಡಿ ಸಹಿಸೋದು? ವಿಲ್ ಬಗ್ಗೆ ಏನು ಹೇಳ್ತೀರಾ ಸರ್? ವಿಲ್ ಏನು ಮಾಡಿಲ್ಲ. ಅವ್ರು ವಿಲ್ ಪ್ರಕಾರ ಏನೋ ನಡೆದಿದೆ ಅಂತ ಹೇಳ್ತಾ ಇದಾರಲ್ಲ? ಹೌದು, ಅದು ಇನ್ನು ತನಿಖೆ ಆಗಬೇಕು. ಅದಕ್ಕೆ ಸರ್ಕಾರಕ್ಕೆ ಹೇಳ್ತಾ ಇರೋದು, ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಕೇಳ್ತಾ ಇರೋದು, ಚೀಫ್ ಮಿನಿಸ್ಟರ್ ಸಾಹೇಬ್ರಿಗೆ ಕೇಳ್ತಾ ಇರೋದು, ಪ್ರತಿಯೊಬ್ಬರು ಸರ್ಕಾರದವ್ರು ಕೇಳ್ತಾ ಇರೋದು. ನಾವು ಇದನ್ನು ತನಿಖೆ ಸೂಕ್ತದ ಅಲ್ಲಿ ಮಾಡಿಸ್ಕೊಡಿ. ನಿಮ್ಮ ಹೆಸರು ಸರ್? ಸಂಜಯ್. ಸಂಜಯ್, ಈ ವೇಳೆ ದೊಡ್ಡಬಳ್ಳಾಪುರ ಕಾಂಗ್ರೆಸ್ ಮುಖಂಡ ಲಕ್ಷ್ಮೀಪತಿ ಎಂಬುವರಿಗೆ ತಲೆಗೆ ಗಾಯವೂ ಸಹ ಆಗಿದೆ. ಒಟ್ಟಿನಲ್ಲಿ ಅಧಿಕಾರಕ್ಕಾಗಿ ಆರ್ಎಲ್ ಜಾಲಪ್ಪ ಕುಟುಂಬ ಬೀದಿಗೆ ಬಂದಿದ್ದು ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯಕ್ಕೆ ಜಾಲಪ್ಪನವರ ಕೊಡುಗೆ ಅಪಾರವಾಗಿದೆ. ಇದನ್ನು ಪರಿಗಣಿಸಿ ಸರ್ಕಾರವು ಮಧ್ಯಪ್ರವೇಶ ಮಾಡಿ ಜಾಲಪ್ಪನವರ ಕುಟುಂಬಸ್ಥರಿಗೆ ಅಧಿಕಾರವನ್ನು ನೀಡಬೇಕು, ಇಲ್ಲವೇ ಸರ್ಕಾರವೇ ಅದನ್ನು ವಹಿಸಿಕೊಂಡು ಮುನ್ನಡೆಸಿಕೊಂಡು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಬೇಕು. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಬೆಸ್ಕಾಂ ಇಲಾಖೆಯು ರೈತರಿಗೆ, ಗ್ರಾಹಕರಿಗೆ ಮತ್ತು ವಿದ್ಯುತ್ ಗುತ್ತಿಗೆದಾರರಿಗೆ 2 ವರ್ಷಗಳಿಂದ ಅನುದಾನ ನೀಡದೆ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ರೈತರು ಹಣ ಪಾವತಿಸಿದರೂ ಸಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳನ್ನು ನೀಡಿಲ್ಲ. ಹೀಗೆಂದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಸದಸ್ಯ ಟಿಎಸ್ ಬಾಬು ತಿಳಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಬೆಸ್ಕಾಂ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಪರವಾನಗಿ ಪಡೆದ ಗುತ್ತಿಗೆದಾರರ ಸಂಘದ ಹಾಗೂ ಗ್ರಾಹಕರ ಸಮಸ್ಯೆಗಳು ಬಗೆಹರಿಸುವ ಸದುದ್ದೇಶದಿಂದ ನೂತನ ಸಂಘಟನೆ ಮಾಡುತ್ತಿದ್ದೇವೆ. ಚಿಂತಾಮಣಿ ಬೆಸ್ಕಾಂ ವಿಭಾಗ ಹೆಚ್ಚಿನ ಅನುದಾನ ನೀಡಿಲ್ಲ, ರೈತರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ. ಇನ್ನು ಕೊರೋನಾ ಲಾಕ್ಡೌನ್ನಿಂದ ರೈತರು ಮತ್ತು ವಿದ್ಯುತ್ ಗುತ್ತಿಗೆದಾರರು ಸಂಕಷ್ಟ ಅನುಭವಿಸುವಂತಾಗಿದೆ ಎಂದರು. 2014 ಸುಮಾರು 1,600 ಪೆಂಡಿಂಗ್ ಇದೆ, ಯಾವುದೇ ಬಜೆಟ್ ಅನುದಾನ ಸರಿಯಾಗಿ ಬರ್ತಾ ಇಲ್ಲ, ಮತ್ತು ಬಂದರೂ ಬಜೆಟ್ ಸರಿಯಾಗಿ ಸಮಯಕ್ಕೆ ಗ್ರಾಹಕರಿಗೆ ತಲುಪ್ತಾ ಇಲ್ಲ. ಪರಿವರ್ತಕ ಸಿಗ್ತಾ ಇಲ್ಲ, ಮೆಟೀರಿಯಲ್ ಸಿಗ್ತಾ ಇಲ್ಲ, ಕಂಬ ಇಲ್ಲ, ವೈರ್ ಇಲ್ಲ, ಮೆಟೀರಿಯಲ್ ಇಲ್ಲ. ಜೊತೆ ಕಾರ್ಯದರ್ಶಿ ನೀಡಿದ್ರು, ಅಲ್ಲಿ ಬಜೆಟ್ ಅವಾರ್ಡ್ ಹಾಕಿದ್ರು, ಅಲ್ಲಿ ಮೆಟೀರಿಯಲ್ ಸ್ಟೋರ್ ಜೊತೆ ಉಗ್ರಾಣದಲ್ಲಿ ಮೆಟೀರಿಯಲ್ ಸಾಮಗ್ರಿಗಳ ಲಭ್ಯತೆ ಇಲ್ಲ. ಸುಮಾರು ಒಂದು ಕಾರ್ಯದರ್ಶಿ ಆಗಿರೋದೇ 2015 ಪೆಂಡಿಂಗ್ ಬಿದ್ದಿದ್ದೇವೆ. 6-7 ವರ್ಷ ನಾವು ಸುಮಾರು ಮನವಿ ಸಲ್ಲಿಸಿ ಚೀಫ್ ಆಫೀಸ್ಗೆ, ಕಾರ್ಪೊರೇಟ್ ಆಫೀಸ್ಗೆ ಎಲ್ಲ ಹೋಗಿ ನೀಡಿದ್ದಾಯಿತು. ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಬಜೆಟ್ ಅನುದಾನ ನೀಡ್ತೀರಿ ಅಂತ ಹೇಳ್ತಾನೆ ಇದ್ದಾರೆ. ಈಗ ವರ್ಷದ ಮಾರ್ಚ್ ಬಂದರೆ ಮುಗಿದೋಗ್ತಾ ಇದೆ, ಫೈನಾನ್ಷಿಯಲಿ ಕ್ಲೋಸ್ ಆಗ್ತಾ ಇದೆ. ಆದ್ದರಿಂದ ನಾವು ಇನ್ನು ಮುಂದಿನಿಂದ ಹೋರಾಡಿ ಅತಿ ಶೀಘ್ರವಾಗಿ ಗ್ರಾಹಕರಿಗೆ ಕೆಲಸ ನಿರ್ವಹಿಸಿ ಕೊಡಬೇಕಾಗಿ ನಮ್ಮ ಗುತ್ತಿಗೆ ಕೆಲಸವಾಗಿರುತ್ತೆ. ಅದನ್ನು ಮುಗಿಸಬೇಕಂದು ನಾವೆಲ್ಲ ಆಗ್ರಹಿಸುತ್ತಿದ್ದೇವೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ತಾಲೂಕು ಕಾರ್ಯದರ್ಶಿ ನಾಗರಾಜ್ ಮಾತನಾಡಿ, ರಾಜ್ಯದಲ್ಲಿ ಏಕರೂಪದ ವಿದ್ಯುತ್ ಶುಲ್ಕದಂತೆ ಗ್ರಾಹಕರಿಗೆ ಏಕರೂಪದ ಠೇವಣಿ ಜಾರಿಗೆ ಮಾಡಬೇಕು. ಹೊಸ ಸಂಪರ್ಕಗಳಿಗೆ ಆನ್ಲೈನ್ ಆಫ್ಲೈನ್ ಸೇವೆ ಜಾರಿಯಾಗಬೇಕು. ವಿದ್ಯುತ್ ಅವಘಡಗಳು ಸಂಭವಿಸಿದರೆ ಸಂಪೂರ್ಣ ಜವಾಬ್ದಾರಿ ಬೆಸ್ಕಾಂ ಇಲಾಖೆ ನಿರ್ವಹಿಸಿ ಕೂಡಲೇ ಅನುದಾನ ನೀಡದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಎಲ್ಲರಿಗೂ ನಮಸ್ಕಾರ. ಒಂದು ನಿಮಿಷ ಸರ್. ನಮಸ್ಕಾರ, ನನ್ನ ಹೆಸರು ಬಾಬು ಟಿಎಸ್. ನಾನು ಹಾಲಿ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೀನಿ. ಮೊದಲಿಗೆ ಚಿಲ್ಲಘಟ್ಟ ವಿದ್ಯುತ್ ಗುತ್ತಿಗೆದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ. ವಿದ್ಯುತ್ ಗುತ್ತಿಗೆದಾರರ ಸಮಸ್ಯೆ ಹಾಗೂ ಗ್ರಾಹಕ ಸಮಸ್ಯೆಗಳನ್ನು ಎಲ್ಲ ಪಟ್ಟಿ ಮಾಡಿ ಈ ರಾಜ್ಯಾದ್ಯಂತ ಪ್ರವಾಸ ತಗೊಂಡಿದ್ದೀವಿ. ದಿನನಿತ್ಯ ನಮ್ಮ ಗುತ್ತಿಗೆದಾರರು ಮತ್ತು ಗ್ರಾಹಕರಿಗೆ ತುಂಬ ತೊಂದರೆಯಾಗಿದೆ ಇಲಾಖೆಗಳಲ್ಲಿ. ಈ ಒಂದು ಸಮಸ್ಯೆಗಳ ವಿರುದ್ಧ ಒಂದು ಸಂಘಟನೆಯ ಮುಖಾಂತರ ರಾಜ್ಯ ಮಟ್ಟದಲ್ಲಿ ಸರ್ಕಾರ ಮುಟ್ಟುವ ತನಕ ಪ್ರಯತ್ನ ಮಾಡಿ ಮುಂದೆ ಒಂದು ಸಮಸ್ಯೆಗಳನ್ನು ಸರ್ಕಾರ ಮಟ್ಟದಲ್ಲಿ ಬಗೆಹರಿಸಿ ಅಂತ ಹೇಳಿ ನಮ್ಮ ಗುತ್ತಿಗೆದಾರರಿಗೆ ತಿಳಿಸುತ್ತಾ, ಈ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ಕೆಲಸಗಳು ನಿಂತೋಗಿದ್ದಾವೆ, ಸಾಕಷ್ಟು ತೊಂದರೆಗಳಿದ್ದಾವೆ. ಒಂದು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಯಿತು ಅಂತಂದರೆ ಸಂಪೂರ್ಣ ಜವಾಬ್ದಾರಿ ನಮ್ಮ ಗುತ್ತಿಗೆದಾರರ ಮೇಲೆ ಹಾಕ್ತಾರೆ. ಅದು ತುಂಬ ತಪ್ಪು, ನಮ್ಮ ಕಲ್ಪನೆ. ಅದೇನಾಗಿದೆ, ವಿದ್ಯುತ್ ಇಲಾಖೆಯವರು ನಮಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬೇಕು, ಕಾಮಗಾರಿಗೆ ನಮಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕು. ಅಂಥ ಟೈಮಲ್ಲಿ ಅವಘಡ ಆದಾಗ ಇನ್ನು ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಬಚ್ಚೇಗೌಡ, ಉಪಾಧ್ಯಕ್ಷ ಸತೀಶ್ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ.
ಚಿಕ್ಕಬಳ್ಳಾಪುರ ತಾಲೂಕು ದಿಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಳ್ಳು ಗ್ರಾಮದ ಬಳಿ ಕನಕ ಭಜನೆ ಮಂದಿರದಿಂದ 3.5 ಎಕರೆ ಪ್ರದೇಶದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲು ನಿವೇಶನ ಪಡೆಯಲಾಗಿದೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಮಾರು 20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರುವ ಕನಕ ಭಜನೆ ಮಂದಿರ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ತಾಲೂಕಿನ ಬಡವರಿಗೆ ಇನ್ನಷ್ಟು ಸೇವೆ ಸಲ್ಲಿಸುವ ದೃಷ್ಟಿಯಿಂದ ವೃದ್ಧಾಶ್ರಮ ಶಿಕ್ಷಣ ಸಂಸ್ಥೆ ತೆರೆದು ಬಡವರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶ ಹೊಂದಿದೆ. ಇದೇ ಕಾರಣಕ್ಕಾಗಿ ತಾಲೂಕಿನ ದಿಬ್ಬೂರು ಪಂಚಾಯಿತಿ ವ್ಯಾಪ್ತಿಯ ಗೊಳ್ಳು ಬಳಿ 3.5 ಎಕರೆ ಜಮೀನು ತೆಗೆದುಕೊಳ್ಳಲಾಗಿದೆ. ಸ್ಫೂರ್ತಿ ನಮ್ಮ ಎಚ್ ಎಂ ರೇವಣ್ಣವರು ಒಂದು ಗುಂಟೆ ಒಂದು ಎಕರೆ ಬಂದು 38 ಲಕ್ಷ, ಒಟ್ಟು 1 ಕೋಟಿ 20 ಲಕ್ಷ ಆಗ್ತಿದೆ. 20 ಲಕ್ಷ ಕೊಟ್ಟು ನಾವು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ. ಇನ್ನು 1 ಕೋಟಿ ರೂಪಾಯಿ ಅದಕ್ಕೆ ಅಮೌಂಟ್ ಬೇಕು. ಅದಕ್ಕೆ ನಮ್ಮ ಸಾಹೇಬರು ಎಚ್ ಎಂ ರೇವಣ್ಣ ಸಾಹೇಬರು ಬಂದಿದ್ದರು. ಇದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, 10 ಜನಾಂಗಕ್ಕೆ ಬದುಕೋದಕ್ಕೆ ಮಾಡ್ತಾ ಇದ್ದೀರಿ. ನನ್ನ ಪ್ರೋತ್ಸಾಹ ಪೂರ್ತಿಯಾಗಿರುತ್ತಾ ನೀವು ಮಾಡಿ ಅಂತ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಆ ಕಟ್ಟಡದಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡ್ತೀರಿ ಸರ್? ಆ ಕಟ್ಟಡದಲ್ಲಿ ವಿದ್ಯಾದಾನ, ಹಾಸ್ಟೆಲ್ಲು, ವೃದ್ಧಾಶ್ರಮ ಮುಂತ ಹಲವಾರು ಯೋಜನೆ ಇದೆ. ಮುಖ್ಯ ಕೊನೆಯಿಂದ ಅದನ್ನು ಅಂತಿಮ ತೀರ್ಮಾನ ಮಾಡೋದು ಮಾನ್ಯ ಎಚ್ ಎಂ ರೇವಣ್ಣವರು. ನಾವು ಬಡವರಿಗೆ ಆಗುವಂಥ ಸಹಾಯ ಮಾಡೋಕ್ಕೆ 3 ಎಕರೆ ವಿಶಾಲವಾಗಿ ಮಾಡಿದ್ದೀರಿ. ಇದರ ಮುಂದಕ್ಕೆ ಆಗುವಗಳಿಗೆ ನಾವು ಇದರಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸ್ ಒಂದು 3 ಜನ ಸೇರಿಸ್ಕೊಳ್ಳೋಕೆ ತೀರ್ಮಾನ ಮಾಡಿದ್ದೀರಿ. ಅವ್ರ ಗೈಡ್ಲೈನ್ಸಲ್ಲಿ ಜನಾಂಗಕ್ಕೆ ಯಾವ ಥರ ಹೋಗ್ಬೇಕನ್ನೋ ಮುಖಾಂತರ ನಾವು ಹೊರಡ್ತೀರಿ. ಇವತ್ತು ಒಂದು ಗುದಾನಿ ಬೋರ್ಡ್ ಹಾಕಿದ್ದೀರಿ ಇಲ್ಲೇ, ಇದ್ರ ಮುಂದೆ ಯಾವಂಥ ಕಾರ್ಯಕ್ರಮಕ್ಕೆ ಮುಂದೆ ನಮಗೆ ತಿಳಿಸ್ತೀರಿ. ಈ ಕುರಿತು ಮಾಹಿತಿ ನೀಡಿದ ಕುರುಬ ಸಮಾಜದ ಮುಖಂಡ ನರೇಂದ್ರ ಬಾಬು, ನಮ್ಮೆಲ್ಲ ಟ್ರಸ್ಟ್ ಪದಾಧಿಕಾರಿಗಳ ಕೋರಿಕೆಯಂತೆ ಈಗಾಗಲೇ ಜಮೀನು ಕೊಂಡುಕೊಳ್ಳಲಾಗಿದೆ. ನಮ್ಮ ಮಾಜಿ ಸಚಿವರಾದ ಎಚ್ ಎಂ ರೇವಣ್ಣ ಸಹಕಾರದಿಂದ ಸುಮಾರು 2 ಕೋಟಿ ವೆಚ್ಚದ ಕಟ್ಟಡವನ್ನು ಈ ಸ್ಥಳದಲ್ಲಿ ನಿರ್ಮಾಣ ಮಾಡಲು ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. ಸಮಾಜದ ಮುಖಂಡರಾದ ವೆಂಕಟರಾಯಪ್ಪ, ಇತರೆ ಹಿರಿಯರು ಜಮೀನು ವೀಕ್ಷಿಸಿ ಆ ಸ್ಥಳವನ್ನು ಆಯ್ಕೆ ಮಾಡಿದ್ದಾರೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಹಾಲು ಉತ್ಪಾದಕರ ಸಮಸ್ಯೆ ಪರಿಹಾರಕ್ಕೆ ಹಲವು ಹೋರಾಟ ಮಾಡಿದರೂ ಕೂಡ ಒಕ್ಕೂಟ ಆಗಲಿ ಸರ್ಕಾರ ಆಗಲಿ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಇದರಿಂದ ರಾಜ್ಯಕ್ಕೆ ಹಾಲು ನೀಡುವ ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಶಾಶ್ವತ ಪರಿಹಾರ ನೀಡಲು ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು, ಹೀಗೆಂದು ಸಿಐಟಿಯುನ ಪ್ರಧಾನ ಕಾರ್ಯದರ್ಶಿ ಜಿ ಸಿದ್ದಲಿಂಗಪ್ಪ ತಿಳಿಸಿದ್ದಾರೆ. ಇಂದು ಕರವೇ ಕಚೇರಿಯಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮತ್ತು ನೊಂದ ಹಾಲು ಉತ್ಪಾದಕರ ವೇದಿಕೆ ಹಾಗೂ ಕನ್ನಡ ಪರ ಸಂಘಟನೆಗಳು ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ, ಬರದ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕೃಷಿ ಕ್ಷೇತ್ರವು ನೀರಿನ ಬರದಿಂದ ಹಿನ್ನಡೆಯಾಗಿದ್ದು ರೈತರ ಜೀವನಾಡಿ ಇದೀಗ ಹೈನುಗಾರಿಕೆಗೆ ಅವಲಂಬಿತವಾಗಿದೆ. ಕೋಚಿಮಲ್ ಒಕ್ಕೂಟ ಹಾಲಿನ ದರ ಸಮರ್ಪಕವಾಗಿ ನಿಗದಿ ಮಾಡದೆ ವಂಚನೆ ಮಾಡುತ್ತಿದೆ ಎಂದರು. ಏನು ನಮ್ಮ ಮನವಿಯನ್ನು ಸಂಸ್ಕೃತಿ ನಾವು ಮಾಡ್ತೀವಿ, ಮಾಡಿ ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ನಮ್ಮ ಏನು ಡಿಮ್ಯಾಂಡ್ ಇದೆ, ಏನು ಅನ್ಯಾಯ ಆಗ್ತಾ ಇದೆ ಅದನ್ನ ಸಾಲ್ವ್ ಮಾಡಿಕೊಳ್ಬೇಕು, ಇಲ್ಲಾಂದ್ರೆ ಉದ್ಯಮವಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಮುಂದೆ ಇಡೀ ರಾಜ್ಯ ಮಟ್ಟದಲ್ಲಿ ನಮ್ಮೆಲ್ಲ ಸಂಘಟನೆಗಳು ರಾಜ್ಯ ಮಟ್ಟದಲ್ಲಿ ಸಂಘಟನೆ ಕರ್ನಾಟಕ ರಾಷ್ಟ್ರೀಯ ಸಂಘ ಆಗ್ಬೋದು, ಟ್ರೇಡ್ ಯೂನಿಯನ್ ಆಗ್ಬೋದು, ಸ್ಟೇಟ್ ಯೂನಿಯನ್ ನಮ್ಮ ಕನ್ನಡ ರಾಜ್ಯ ಸಂಘ ಇರ್ಬೋದು ಎಲ್ಲ ಇದೆ. ಯಾರು ಮಾತುಕತೆ ಮಾಡ್ತಾ ಇದ್ದೀವಿ, ನಾವು ಅನಿವಾರ್ಯವಾಗಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡ್ತಂಗೆ ಒಟ್ಟಿನ ಮಾನವರು ಬಲವಂತ ಮಾಡಿ ನಮ್ಮ ಮನೆಯ 15 ದಿನ ಟೈಮ್ ಕೊಡಿ, ನಾವು ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥವ್ರು ಕಾಲಹರಣ ಮಾಡ್ತಕ್ಕಂಥ ಸರೀಪ ಅಂತೇಳಿ ಮತ್ತೊಮ್ಮೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಈ ಕೂಡಲೇ ಅವರೇನು ವ್ಯಕ್ತಿಯಾಗಿರ್ತೀವಿ ನಾವು ಅದೇ ಮಾತುಕತೆ ನಡೆಸ್ಕೊಳ್ಬೇಕು, ಇಲ್ಲಾಂದರೆ ಹೋರಾಟ ಅನಿವಾರ್ಯ ಅಂತೇಳಿ ಈ ಮೂಲಕ ಕೇಂದ್ರಕ್ಕೂ ಮತ್ತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಾಗೂ ಒಕ್ಕೂಟಕ್ಕೆ ಎಚ್ಚರಿಕೆ ಕೊಟ್ಟಾ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ತಿಳಿಸ್ತಾರೆ. ಹಿರೇಬಿದನೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಡಿಎನ್ ವೆಂಕಟರೆಡ್ಡಿ ಮಾತನಾಡಿ, ನಮ್ಮ ಹೋರಾಟ ಮೂಲ ಉದ್ದೇಶ ಹಾಲು ನೀಡುವ ರೈತರಿಗೆ ಹಾಲಿನ ದರ ಹೆಚ್ಚಿಗೆ ಮಾಡಬೇಕು, ಆರ್ಥಿಕ ಸ್ಥಿತಿಗಳನ್ನು ಉತ್ತಮಪಡಿಸಬೇಕು, ಅದಕ್ಕೆ ಹಲವಾರು ಹೋರಾಟ ಮಾಡಿದರೂ ಏನೂ ಪ್ರಯೋಜನವಾಗಿಲ್ಲ ಎಂದರು. ಆದರೆ ಇನ್ನೂ ಕೆಎಂಎಫ್ ಆಗಲಿ ಕೋಚಿಮಲ್ ಆಗಲಿ ಇನ್ನು ಎಚ್ಚೆತ್ತುಕೊಳ್ಳಿಲ್ಲ, ಸರ್ಕಾರನೂ ಎಚ್ಚೆತ್ತುಕೊಂಡಿಲ್ಲ. ಇದ್ರ ಬಗ್ಗೆ ನಾವು ತೀವ್ರವಾದಂಥ ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗುತ್ತದೆ. ಆಮೇಲೆ ಪ್ರತಿಭಟನೆ ನಿರ್ಸಿದ ಅಲ್ಲಿ ಟೆಂಟಾಕ್ಕೊಂಡು ಕುಂತ್ಕೊಂಡು ಧರಣಿ ಸತ್ಯಾಗ್ರಹ ಮಾಡೋಂಥ ಪರಿಸ್ಥಿತಿ ಬಂದಂಥ ಪರಿಸ್ಥಿತಿ ಬಂದಿರ್ತಾ ಇದೆ. ಅದು ಸರ್ಕಾರ ಇನ್ನೂ ಕಣ್ಣು ತೆಗೆದು ಕುಂತಿಲ್ಲ, ಕಣ್ಣು ತೆಗೆಸ್ಬೇಕಾಗುತ್ತೆ, ಅವ್ರು ಎಚ್ಚೆತ್ತುಕೊಳ್ತಿದ್ದಾರೆ. ಪ್ರಜಾ ಸಂಘರ್ಷ ಸಮಿತಿಯ ಜಿಲ್ಲಾ ಸಹಸಂಚಾಲಕ ಆರ್ ಎನ್ ರಾಜು ಮಾತನಾಡಿ, ಸಮಸ್ಯೆಗೆ ಮೂಲ ಕಾರಣ ಒಕ್ಕೂಟದ ಎಂಡಿಗಳು ನಿರ್ದೇಶಕರುಗಳು ಆಗಿದ್ದಾರೆ. ಹಾಲಿನ ಗುಣಮಟ್ಟದ ಹೆಸರಿನಲ್ಲಿ ಹಲವಾರು ರೀತಿಯಲ್ಲಿ ವಂಚನೆ ಮಾಡುತ್ತಿದ್ದಾರೆ. ರೈತ ನೀಡುವ ಹಾಲಿನ ಗುಣಮಟ್ಟ ತೀರ್ಮಾನ ಮಾಡುವುದು ಅವೈಜ್ಞಾನಿಕವಾಗಿ ಹಾಲು ಸರಬರಾಜು ಮಾಡುವುದು ವಾಹನ ಡ್ರೈವರ್ಗಳು ಮಾಡುತ್ತಾರೆ, ಇದು ಹೇಗೆ ಎಂದು ಪ್ರಶ್ನೆ ಮಾಡಿದರು.
ರೈತ ಸಂಘದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ, ಹಾಲಿನ ದರ ಏಕರೂಪ ರೀತಿಯಲ್ಲಿ ಮಾಡಬೇಕು, ಪಶು ಆಹಾರ ರಿಯಾಯಿತಿ ದರದಲ್ಲಿ ನೀಡಿ ಹಾಲು ಉತ್ಪಾದಕರಿಗೆ ನ್ಯಾಯ ಕೊಡಿಸುವುದು ನಮ್ಮ ಹೋರಾಟದ ಮೂಲ ಉದ್ದೇಶವಾಗಿದೆ ಎಂದರು. ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಹಾಲು ಒಕ್ಕೂಟದ ಮುಂದೆ ನವೆಂಬರ್ ಜನವರಿ 11 ತಾರೀಕಿನ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಆ ಪ್ರತಿಭಟನೆಯಲ್ಲಿ ಮುಖ್ಯ ಉದ್ದೇಶ ನಮ್ಮ ಏನು ಹಾಲಿನ ದರ ಹೆಚ್ಚಿಗೆ ಮಾಡಬೇಕು, ಮತ್ತು ಹಿಂದಿ ಭೂಸ ರೇಟನ್ನು ಕಮ್ಮಿ ಮಾಡಬೇಕು, ಮತ್ತು ಏನು ಈಗ 5 ರೂಪಾಯಿ ನಾವು ಸಬ್ಸಿಡಿ ಕೊಡ್ತಕ್ಕಂಥ ಒಂದು 5 ರೂಪಾಯಿನ ನಾವು ನೇರವಾಗಿ ಗ್ರಾಹಕರಿಗೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಅವತ್ತು ಒಂದು ಒತ್ತಾಯವನ್ನು ಮಾಡಿದ್ದೀವಿ. ಆ ಒತ್ತಾಯದಲ್ಲಿ ನಮ್ಮ ಇವರು ಹಾಲು ಚಿಕ್ಕಬಳ್ಳಾಪುರ ಹಾಲು ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಬಂದು ನಮಗೆ ಒಂದು 15 ದಿವಸ ಕಾಲಾವಕಾಶ ಕೊಡಿ ಅಂತ ಹೇಳಿದ್ರು. ಅದರ ಮಧ್ಯದಲ್ಲಿ ಕೂಡ ನಮಗೆ ಒಂದು ವಾರ ಟೈಮ್ ಕೊಡಿ, ಆ ವಾರದಲ್ಲಿ ಏನು ಸಂಘಟನೆ ಸಂಸ್ಥೆಗಳು ಇದ್ದೀರಾ, ನಾವೊಂದು ಇದು ಸಭೆ ಕರಿತೀವಿ, ಆ ಸಭೆಯಲ್ಲಿ ನಿಮ್ಮನ್ನು ಕರೆಸಿಬಿಟ್ಟು ನಮ್ಮ ಕಷ್ಟಗಳು ಏನಿದೆಯೋ ಸಮಸ್ಯೆಗಳನ್ನು ಹೇಳಿ ಬಗೆಹರಿಸ್ಕೊಂಡು ನಾವು ಮುಂದೆ ಒಂದು 15 ದಿವಸ ಟೈಮ್ ಕೂಡ 15 ದಿವಸದಲ್ಲಿ ನಾವೊಂದು ರೇಟನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಕೇಳ್ತಂಥವ್ರು ಇವತ್ತು ಕೂಡ ಯಾವುದೇ ಒಂದು ಫೋನ್ ಮುಖಾಂತರ ಆಗಲಿ ಮತ್ತು ವಿಷಯವನ್ನು ತಿಳಿಸಿಲ್ಲ ಇದಕ್ಕೆ. ಅದಕ್ಕೋಸ್ಕರ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಗಡುವು ಈಗ ನಾಳೆ ಮುಗೀತದೆ. ಪ್ರತ್ಯೇಕವಾಗಿ ಹೇಳಬೇಕಂದ್ರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಬರಗಾಲ ಪೀಡಿತ ಪ್ರದೇಶ ಇದು. ಹಾಲಿನ ಮುಖಾಂತರನೇ ಇವತ್ತು ಎಷ್ಟೋ ಜನ ಜೀವನ ನಡೆಸ್ತಾ ಇದ್ದಾರೆ. ಅಂಥದ್ದನ್ನು ಇವತ್ತು ಹಾಲಿನ ರೇಟ್ ಕಮ್ಮಿ ಮಾಡಿಬಿಟ್ಟು ಇವತ್ತು ಜೀವನವನ್ನು ನಡೆಸಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಥರ ಮಾಡಿದ ತಪ್ಪಾಗಿದೆ. ದಯವಿಟ್ಟು ತಮಗೆ ಇವತ್ತು ಪತ್ರಿಕೆ ಮುಖಾಂತರ ನಾವು ಹೇಳಿಕೆ ಕೊಡ್ತೀವಿ. ನೀವು ಮುಂದಿನ ಈ ನಾಳೆ ನಾಡಿದ್ರಲ್ಲಿ ಏನಾದರೂ ಈ ರೇಟನ್ನು ಹೆಚ್ಚಿಗೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನಾವು ನೇರವಾಗಿ ರಾಜ್ಯಪಾಲರ ಒಂದು ಕಚೇರಿಗೆ ಮುತ್ತಿಗೆ ಹಾಕಿಬಿಟ್ಟು ನಾವು ಒಂದು ಪ್ರತಿಭಟನೆ ಮಾಡಲು ಕೂಡ ನಾವು ತಯಾರಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕರವೇ ಕನ್ನಡ ಸಂಘಟನೆ ಕಾರ್ಯಾಧ್ಯಕ್ಷ ಪ್ರಭು ಮಾತನಾಡಿ, ಕೋಚಿಮಲ್ ಒಕ್ಕೂಟದಲ್ಲಿ ಹಲವಾರು ಲೋಪದೋಷಗಳು ಅಡಗಿವೆ, ಅವುಗಳ ಕಡಿವಾಣಕ್ಕೆ ನಾವು ಹೋರಾಟ ರೂಪಿಸಿದ್ದೇವೆ ಎಂದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಪರ ಸಂಘಟನೆಯ ಪದಾಧಿಕಾರಿಗಳಾದ ಜಯ ಕರ್ನಾಟಕದ ಜಿಲ್ಲಾ ಕಾರ್ಯಾಧ್ಯಕ್ಷ ಜಿ ಎ ಪ್ರದೀಪ್, ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್, ಮಹದೇವ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ರಾಜ್ಯ ಸರ್ಕಾರದ ದಿಢೀರ್ ಬೆಳವಣಿಗೆಯಿಂದ ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿದ್ದಂತಹ ಮಾಧುಸ್ವಾಮಿ ಅವರ ಉಸ್ತುವಾರಿ ಖಾತೆಯನ್ನು ತೆಗೆದು ಅರಗ ಜ್ಞಾನೇಂದ್ರ ಅವರಿಗೆ ನೀಡಲಾಗಿದೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ದಿಢೀರ್ ಬೆಳವಣಿಗೆಯೊಂದರಲ್ಲಿ ಸಚಿವ ಮಾಧುಸ್ವಾಮಿಗೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸ್ಥಾನ ತಪ್ಪಿದೆ. ಇದಕ್ಕೆ ಕಾರಣ ಏನು ಅನ್ನೋದರ ಒಳಹೊಕ್ಕು ನೋಡಿದಾಗ ಅನೇಕ ವಿಚಾರಗಳು ಹೊರಬರುತ್ತವೆ. ಶಿರಾ ಉಪಚುನಾವಣೆಯಲ್ಲೂ ಪಕ್ಷದ ಅಭ್ಯರ್ಥಿ ಪರ ಸಚಿವ ಜೆಸಿ ಮಾಧುಸ್ವಾಮಿ ಮತಯಾಚನೆ ಮಾಡಿಲ್ಲ. ಪಕ್ಷದ ಚಟುವಟಿಕೆಗಳಲ್ಲಿ ಅಷ್ಟಾಗಿ ತೊಡಗಿಸಿಕೊಳ್ಳದೇ ಇರುವ ಮಾಧುಸ್ವಾಮಿ ತನ್ನ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಮಂಜೂರಿ ಮಾಡಿಸಿದ್ದು ತುಮಕೂರು ಲೋಕಸಭಾ ಸದಸ್ಯ ಜಿಎಸ್ ಬಸವರಾಜು ಅವರ ವಿಡಿಯೋ ವೈರಲ್ನಿಂದಾಗಿ ಸಾಬೀತಾಗಿತ್ತು. ಸಚಿವ ಜೆಸಿ ಮಾಧುಸ್ವಾಮಿ ಅವರಿಗೆ ಜಿಲ್ಲಾ ಉಸ್ತುವಾರಿ, ಕೋವಿಡ್ ಉಸ್ತುವಾರಿ ಕೈತಪ್ಪಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೇಲೆ ಒತ್ತಡ ಹಾಕಿ ತುಮಕೂರಿನ ಪ್ರಭಾವಿ ಸಚಿವ ಜೆಸಿ ಮಾಧುಸ್ವಾಮಿ ಅವರನ್ನು ಉಸ್ತುವಾರಿ ಪಟ್ಟಿಯಿಂದ ಕೈಬಿಡಲು ಕಾರಣವೇನು? ಹೀಗೆಂಬ ಪ್ರಶ್ನೆಗಳು ಕ್ಷೇತ್ರದ ಜನರನ್ನು ಕಾಡ್ತಾ ಇದೆ. ಮಾಧುಸ್ವಾಮಿ ತುಮಕೂರು ಜಿಲ್ಲಾ ಉಸ್ತುವಾರಿಯಾಗಿ ಸಮರ್ಥವಾಗಿ ಕೆಲಸ ಮಾಡಿರಲಿಲ್ಲವೇ? ಉತ್ತಮ ಕೆಲಸ ಮಾಡಿದ್ದರೆ ಜಿಲ್ಲಾ ಉಸ್ತುವಾರಿಯಿಂದ ಕೈಬಿಡುವ ಅಗತ್ಯ ಏನಿತ್ತು? ಈ ಹಿಂದಿನ ಘಟನೆಗಳನ್ನು ಪರಿಗಣಿಸಿ ನೋಡಿದರೆ ಮಾಧುಸ್ವಾಮಿ ಸದಾ ವಿವಾದವನ್ನೇ ಮೈಮೇಲೆ ಎಳೆದುಕೊಂಡು ಬಂದವರು. ಕೋಲಾರದ ರೈತ ಮಹಿಳೆಯ ಕುರಿತು ಅಪಮಾನ ಮಾತುಗಳು, ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರಚಾರದ ವೇಳೆ ಯುವಕನೊಬ್ಬನ ಮೇಲೆ ಹಲ್ಲೆ ನಡೆಸಿದ್ದು, ಪರಿಸರವಾದಿ ಸಿ ಯತಿರಾಜ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ಇವೆಲ್ಲವುಗಳನ್ನು ಗಮನಿಸಿ ಜೆಸಿ ಮಾಧುಸ್ವಾಮಿ ಅವರಿಗೆ ಜಿಲ್ಲಾ ಉಸ್ತುವಾರಿಯಿಂದ ಕೈಬಿಡಲಾಯಿತೆ? ಹೀಗೆಂಬ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಕಳೆದ ವರ್ಷ ತುಮಕೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಇಂಜಿನಿಯರ್ ಒಬ್ಬರಿಗೆ ಹೆಂಡತಿಯ ಸೀರೆ ಬಗ್ಗೆ ಪ್ರಸ್ತಾಪಿಸಿ ವಿವಾದವನ್ನು ಎಳೆದುಕೊಂಡಿದ್ದರು. ಸದಾ ವಿವಾದದಿಂದಲೇ ಸುದ್ದಿ ಮಾಡುತ್ತಿರುವ ಜೆಸಿ ಮಾಧುಸ್ವಾಮಿ ಅವರ ನಡೆಗಳು ಪಕ್ಷಕ್ಕೆ ಮುಜುಗರ ತಂದಿರುವುದನ್ನು ಯಾರೂ ಅಲ್ಲೆಗಳೆದಿಲ್ಲ. ಶಿರಾ ಉಪಚುನಾವಣೆಯಲ್ಲೂ ಪಕ್ಷದ ಅಭ್ಯರ್ಥಿ ಪರ ಜೆಸಿ ಮಾಧುಸ್ವಾಮಿ ಮತಯಾಚನೆ ಮಾಡಲಿಲ್ಲ. ಇನ್ನು ಪಕ್ಷದ ಚಟುವಟಿಕೆಗಳಲ್ಲಿ ಅಷ್ಟಾಗಿ ತೊಡಗಿಸಿಕೊಳ್ಳದೇ ಇರುವ ಮಾಧುಸ್ವಾಮಿ ತನ್ನ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಮಂಜೂರತಿ ಮಾಡಿಸಿದ್ದು ತುಮಕೂರು ಲೋಕಸಭಾ ಸದಸ್ಯ ಜಿಎಸ್ ಬಸವರಾಜು ಅವರ ವಿಡಿಯೋ ವೈರಲ್ನಿಂದ ಸಾಬೀತಾಗಿತ್ತು.
ಸಚಿವ ಬೈರತಿ ಬಸವರಾಜ್ ಇತ್ತೀಚೆಗೆ ತುಮಕೂರು ನಗರಕ್ಕೆ ವಿವಿಧ ಅಭಿವೃದ್ಧಿಗಳ ಕಾಮಗಾರಿಗಳ ಉದ್ಘಾಟನೆಗೆ ಬಂದ ಸಂದರ್ಭದಲ್ಲಿ ಸಂಸದ ಬಸವರಾಜು ಬೈರತಿ ಬಸವರಾಜು ಅವರಿಗೆ ಕಿವಿಯಲ್ಲಿ ಹೇಳಿದ ಮಾತುಗಳುಳ್ಳ ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ಸಂಸದ ಬಸವರಾಜು ಆ ಸಚಿವ ಇದ್ದಾನಲ್ಲ ಅವನು ಒಂದು ರೀತಿಯಲ್ಲಿ ಕೊರಿಯಾದ ಚೆಂಕ್ಪಿನ್ ಇದ್ದಂಗೆ, ಅವನು ಇದೇ ಧೋರಣೆ ಅನುಸರಿಸಿದರೆ ತುಮಕೂರು ಜಿಲ್ಲೆಯಲ್ಲಿ ಪಕ್ಷದ ಬೆಳವಣಿಗೆಗೆ ತೊಂದರೆಯಾಗುತ್ತದೆ, ಅವನು 100 ಕೋಟಿ ರೂಪಾಯಿ ಘೋಷಣೆ ಮಾಡಿಕೊಂಡು ಬಂದಿದ್ದಾನೆ, ಬಿಜೆಪಿ ಪಕ್ಷವನ್ನ ಸರ್ವನಾಶ ಮಾಡಲು ಸಂಚು ರೂಪಿಸಿದ್ದಾನೆ ಎಂದು ಏಕವಚನದಲ್ಲೇ ವಾಗ್ದಾಳಿ ನಡೆಸಿದರು. ಇನ್ನು ಆ ಘಟನೆಗಳು ನಡೆದು 1 ತಿಂಗಳ ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಳೆಯ ಆದೇಶವನ್ನು ರದ್ದುಗೊಳಿಸಿ ಹೊಸದಾಗಿ ಜಿಲ್ಲಾ ಉಸ್ತುವಾರಿ ಮತ್ತು ಕೋವಿಡ್ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿ ಹೊಸ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಈ ಪಟ್ಟಿಯಲ್ಲಿ ಮಾಧುಸ್ವಾಮಿ ಅವರ ಹೆಸರಿಲ್ಲದಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಇದುವರೆಗೆ ಜೆಸಿ ಮಾಧುಸ್ವಾಮಿ ತುಮಕೂರು ಜಿಲ್ಲಾ ಉಸ್ತುವಾರಿಯಾಗಿದ್ದರು. ಈಗ ಸಚಿವ ಆರಗ ಜ್ಞಾನೇಂದ್ರ ಅವರಿಗೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಲಾಗಿದೆ. ಮಾಧುಸ್ವಾಮಿಯವರಿಗೆ ಯಾವುದೇ ಜಿಲ್ಲಾ ಉಸ್ತುವಾರಿ ಇಲ್ಲದಂತೆ ಮಾಡಿದರಲ್ಲಿ ಬಸವ ಜ್ಯೋತಿ ಕೈವಾಡ ಇದೆ ಎಂಬುದು ಅಚ್ಚರಿ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.